ಕೆಳಗೆ ಕೊಟ್ಟಿರುವ ಲಂಬಕೋನ ತ್ರಿಭುಜವನ್ನು ಬಿಡಿಸಿ ಉದ್ದಗಳನ್ನು ಸಮೀಪದ ಅತ್ತರ ಸ್ಥಾನಕ್ಕೆ ಅಂದಾಜಿಸಿ ಬರೆಯಿರಿ ಕೆಳಗೆ ಕೊಟ್ಟಿರುವ ಲಂಬಕೋನ ತ್ರಿಭುಜವನ್ನು ಬಿಡಿಸಿ ಅಂದ್ರೆ ಅರ್ಥ ಈ ಲಂಬಕೋನದ ಎಲ್ಲ ಬಾಹುಗಳ ಅಳತೆಯನ್ನ ಕಂಡಿಡಿಯೋದು ಹಾಗೆ ಎಲ್ಲ ಕೋನಗಳ ಅಳತೆಯನ್ನ ಕಂಡಿಡಿಯೋದು ನಮ್ಗೆ ಇಲ್ಲಿ ಕೊಟ್ಟಿರುವಂತಹ ಲಂಬಕೋನ ತ್ರಿಭುಜ ಯಾವುದು ಅಂತ ನೋಡಿದ್ರೆ ಅದು ಎಕ್ಸ್ ಎಕ್ಸ್ ವೈ ಡಬ್ಲ್ಯೂ ಆಗಿದೆ ಈ ಎಕ್ಸ್ ವೈ ಡಬ್ಲ್ಯು ನಲ್ಲಿ ಇದು ಲಂಬ ಕೋನ ಆಗಿದೆ ಇಲ್ಲಿ ಒಂದು ಕೋನ ನಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಇನ್ನೊಂದು ಕೋನವನ್ನು ಕಂಡುಹಿಡಬೇಕಾಗಿದೆ ನಿಮಗೆ ಈ ಒಂದು ಕೋನವನ್ನು ಹೇಗೆ ಕಂಡುಹಿಡಿಯೋದು ಅಂತ ಆಗಲೇ ತಿಳಿದಿದೆ ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಹಾಗೆ ಒಂದು ಬಾಹುವಿನ ಅಳತೆಯನ್ನು ಕೊಟ್ಟಿದ್ದಾರೆ ಅದು ಐದು ಆಗಿದೆ ಮತ್ತೊಂದು ಅಳತೆ ಎ ಅಂದರೆ ಎಕ್ಸ್ ಡಬ್ಲ್ಯು ಬಾಹುವಿನ ಅಳತೆ ಹಾಗೆ ಹಾಗೆ ವೈ ಡಬ್ಲ್ಯೂ ಬಾಹುವಿನ ಅಳತೆ ಬಿ ಆಗಿದೆ ಇದರ ಬೆಲೆಯನ್ನು ಕಂಡಿಡಬೇಕಾಗಿದೆ ಈ ಒಂದು ಸಮಸ್ಯೆಯನ್ನು ನಾವು ಅನೇಕ ವಿಧಾನಗಳಿಂದ ಮಾಡಬಹುದಾಗಿರುತ್ತೆ ನಾನು ನಿಮಗೊಂದು ಹಿಂಟ್ ಕೊಡ್ತೇನೆ ಮೊದಲಿಗೆ ಈ ಎಕ್ಸ್ ಡಬ್ಲ್ಯೂ ಯು ಬಾಹುವನ್ನು ಕಂಡು ಟ್ರಿಗ್ನೊಮೆಟ್ರಿಕ್ಸ್ ರೇಷಿಯೋಸ್ ಸಹಾಯದಿಂದ ಕ್ಯಾಲ್ಕುಲೇಟರ್ನ ಬಳಸಿ ಈ ಒಂದು ಬಾಹುವಿನ ಉದ್ದವನ್ನು ಹತ್ತರ ಸಮೀಪಕ್ಕೆ ಅಂದಾಜಿಸಿ ನಂತರ ಬಿ ಬೆಲೆಯನ್ನು ಕಂಡಿಡಬಹುದಾಗಿರುತ್ತೆ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ನೀವಾಗೇ ಸಮಸ್ಯೆಯನ್ನು ಬಿಡಿಸೋದಕ್ಕೆ ಸಾಧ್ಯವೇ ಒಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿ ಎನ್ಕರೇಜ್ ಮಾಡ್ತೇನೆ ಈಗ ನಮ್ಮ ಬಳಿ ಈ ಎಕ್ಸ್ ವೈ ಡಬ್ಲ್ಯೂ ಅನ್ನುವಂತಹ ಲಂಬಕೋನ ತ್ರಿಭುಜ ಇದೆ ಈ ಲಂಬಕೋನ ತ್ರಿಭುಜದಲ್ಲಿ ಮೊದಲಿಗೆ ನಾನು ಈ ಎಕ್ಸ್ ಡಬ್ಲ್ಯೂ ಉದ್ದ ಎ ಏನಿದೆ ಇದನ್ನು ಕಂಡುಹಿಡಿಯೋಕೆ ಇಷ್ಟಪಡ್ತೇನೆ ಈಗ ನಮಗೆ ಏನೇನು ಮಾಹಿತಿ ಗೊತ್ತಿದೆ ಈ ಕೋನ ಅರವತ್ತು ಐದು ಡಿಗ್ರಿ ಇದೆ ಹಾಗೆ ಈ ಎಕ್ಸ್ ವೈನ ಅಳತೆ ಏನಿದೆ ಇದು ಐದು ಯೂನಿಟ್ಗಳಾಗಿದೆ ಹಾಗಾಗಿ ಈ ಐದು ಯೂನಿಟ್ಗಳಿರುವಂತಹ ಬಾಹು ಅರವತ್ತೈದು ಡಿಗ್ರಿ ಕೋನಕ್ಕೆ ಪಕ್ಕದಲ್ಲಿ ಇದೆ ಪಾರ್ಶ್ವವಾಗಿ ಇದೆ ಇನ್ನು ಈ ಎ ಅಳತೆಯ ಬಾಹು ಇರುವಂಥದ್ದು ಅರವತ್ತೈದು ಡಿಗ್ರಿ ಕೋನಕ್ಕೆ ಅಭಿಮುಖವಾಗಿದೆ ನಮಗೆ ಈ ಪಾರ್ಶ್ವ ಬಾಹು ಮತ್ತು ಅಭಿಮುಖ ಬಾಹುವಿನ ಸಂಬಂಧವನ್ನು ತಿಳಿಸುವಂತಹ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು ಅಂತ ಹೇಳಿ ಗೊತ್ತಾಯಿತು ಅಂತ ಹೇಳಿದ್ರೆ ನಮ್ಮ ಈ ಒಂದು ಕ್ಯಾಲ್ಕುಲೇಷನ್ ಸುಲಭ ಆಗುತ್ತೆ ಆಪೋಸಿಟ್ ಮತ್ತೆ ಅಡ್ಜಸ್ಟೆಂಟ್ ಈ ಬಾಹುಗಳನ್ನು ಹೊಂದಿರುವಂತಹ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನಾವು ಮತ್ತೆ ಈ ಸೋಕಾಟೋವಾ ಪದದ ಒಂದು ಸಹಾಯವನ್ನು ಪಡೆಯೋಣ ಸೋಕಾಟೋವಾ ಹ ಈಗ ನೀವು ಈ ಪದವನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ ಆಪೋಸಿಟ್ ಮತ್ತು ಅಡ್ಜಸ್ಟೆಂಟ್ ಅಭಿಮುಖ ಮತ್ತು ಪಾರ್ಶ್ವ ಬಾಹುವಿನ ಸಂಬಂಧವನ್ನು ಹೊಂದಿರುವಂತಹ ಟ್ರಿಗ್ನೊಮೆಟ್ರಿಕ್ ರೇಷಿಯೋ ತ್ರಿಕೋನಮಿತಿ ಅನುಪಾತ ಅಂತ ಹೇಳಿದ್ರೆ ಅದು ಟ್ಯಾಂಜೆಂಟ್ ಆಫ್ ಅನ್ ಆ್ಯಂಗಲ್ ಸೊ ಹಾಗಾದರೆ ನಾವು ಟ್ಯಾನ್ ಸಿಕ್ಸ್ಟಿ ಫೈವನ್ನ ಮೊದಲಿಗೆ ತೆಗೆದುಕೊಳ್ಳೋಣ ಟ್ಯಾನ್ ಸಿಕ್ಸ್ಟಿ ಫೈವ್ ಡಿಗ್ರಿ ಟ್ಯಾನ್ ಅರವತ್ತೈದು ಡಿಗ್ರಿ ಕೋನ ಯಾವುದಕ್ಕೆ ಸಮ ಆಗುತ್ತೆ ಇದರ ಅನುಪಾತ ಅಂತ ಹೇಳಿದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಪೋಸಿಟ್ ಅಂತ ಹೇಳಿದ್ರೆ ಅದು ಎಕ್ಸ್ ಡಬ್ಲ್ಯೂ ಆಗಿದೆ ಅಡ್ಜಸೆಂಟ್ ಅಂತ ಹೇಳಿದ್ರೆ ಅದು ಎಕ್ಸ್ ವೈ ಆಗಿದೆ ಅಭಿಮುಖ ಅಂದರೆ ಎಕ್ಸ್ ಡಬ್ಲ್ಯೂ ಪಾರ್ಶ್ವಬಾಹು ಅಂದರೆ ಎಕ್ಸ್ ವೈ ಈಗ ಎಕ್ಸ್ ಡಬ್ಲ್ಯೂ ನ ಬೆಲೆ ನಮಗೆ ಗೊತ್ತಿದೆ ಅದು ಎ ಆಗಿದೆ ಇನ್ನು ಎಕ್ಸ್ ವೈನ ಬೆಲೆ ಗೊತ್ತಿದೆ ಅದು ಐದು ಆಗಿದೆ ಈಗ ಟ್ಯಾನ್ ಸಿಕ್ಸ್ಟಿ ಫೈವ್ ಡಿಗ್ರಿಯ ಅನುಪಾತ ಎ ಡಿವೈಡೆಡ್ ಬೈ ಐದು ಆಯಿತು ನಾವು ಈ ಏನೋ ಬೆಲೆ ಕಂಡಿಡಿಯುವ ಸಲುವಾಗಿ ಈ ಎರಡೂ ಬದಿಯಲ್ಲಿ ಈ ಐದರಿಂದ ಈ ಐದರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ದೊರಕುವಂಥದ್ದು ಐದು ಇಂಟು ಟ್ಯಾನ್ ಅರವತ್ತೈದು ಡಿಗ್ರಿ ಈಕ್ವಲ್ಸ್ ಎ ಅಂಥೇಳಿ ದೊರಕುತ್ತೆ ಬಿಕಾಸ್ ಐದು ಐದು ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಏನ ಉದ್ದ ಐದು ಪಟ್ಟು ಟ್ಯಾನ್ ಸಿಕ್ಸ್ಟಿ ಫೈವ್ ಡಿಗ್ರಿ ಆಗುತ್ತೆ ನಾನು ಈಗಾಗಲೇ ಹೇಳಿದೆ ಈ ಟ್ಯಾನ್ ಅರವತ್ತೈದರ ಬೆಲೆಯನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನಮಗೆ ಕ್ಯಾಲ್ಕುಲೇಟರ್ನ ಸಹಾಯ ಬೇಕಾಗುತ್ತೆ ಕ್ಯಾಲ್ಕುಲೇಟರ್ನ ಸಹಾಯವನ್ನು ಬಳಸಿ ಅದರ ಬೆಲೆಯನ್ನು ಕಂಡು ಹಿಡಿದು ಐದರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಈ ಏನ ಉದ್ದ ಗೊತ್ತಾಗುತ್ತೆ ಅದನ್ನು ನಾವು ಸಮೀಪದ ಹತ್ತರ ಬೆಲೆಗೆ ಅಂದಾಜಿಸಬೇಕಾಗತ್ತೆ ಈ ಐದು ಇಂಟು ಟ್ಯಾನ್ ಸಿಕ್ಸ್ಟಿ ಫೈವ್ನ ಬೆಲೆ ನನಗೆ ಹತ್ತು ಬಿಂದು ಏಳು ಎರಡು ಎರಡು ಇತ್ಯಾದಿ ದೊರಕುತ್ತೆ ನಾನು ಅದನ್ನ ಸಮೀಪದ ಬೆಲೆಗೆ ಅಂದಾಜಿಸಿದೆ ಅಂತ ಹೇಳಿದ್ರೆ ನಾನು ಈಗ ಆಲ್ರೆಡಿ ಕ್ಯಾಲ್ಕುಲೇಟರ್ ಸಹಾಯದಿಂದ ಅದನ್ನ ಕಂಡಿಡ್ದಿದ್ದೇನೆ ಅದರ ಬೆಲೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಹತ್ತು ಬಿಂದು ಏಳು ಸಮೀಪದ ಹತ್ತರ ಬೆಲೆಗೆ ಅಂದಾಜಿಸಿದಾಗ ಹತ್ತು ಬಿಂದು ಏಳು ಆಗಿದೆ ಈ ಒಂದು ಎ ನ ಉದ್ದ ಅಂದ್ರೆ ಎಕ್ಸ್ ಡಬ್ಲ್ಯೂ ನ ಉದ್ದ ಇದು ಎಷ್ಟು ಅಂತ ಗೊತ್ತಾಯಿತು ನಮಗೆ ಇದು ಎಕ್ಸಾಕ್ಟ್ಲಿ ಹತ್ತು ಬಿಂದು ಏಳು ಅಲ್ಲ ಸಮೀಪಕ್ಕೆ ಅಂದಾಜಿಸಿದಾಗ ಹತ್ತು ಬಿಂದು ಏಳು ಈಗ ನಮಗೆ ಈ ಲಂಬಕೋನ ತ್ರಿಭುಜದಲ್ಲಿ ಒಂದು ಬಾಹು ಎಕ್ಸ್ ವೈನ ಅಳತೆ ಗೊತ್ತಾಗಿದೆ ಮತ್ತೊಂದು ಬಾಹುವಿನ ಅಳತೆ ಸಹ ನಮಗೆ ಗೊತ್ತಾಗಿದೆ ಈಗ ನಾವು ಈ ಬಿ ಬಾಹುವಿನ ಅಳತೆ ಕಂಡುಹಿಡಿಯೋದಕ್ಕೆ ಅನೇಕ ವಿಧಾನಗಳನ್ನು ಅನುಸರಿಸಬಹುದು ಒಂದು ಬಿ ಅನ್ನುವಂಥದ್ದು ವಿಕರಣ ಆಗಿದೆ ಯಾಕೆಂದ್ರೆ ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು ಆಗಿರೋದ್ರಿಂದ ಇದು ವಿಕರಣ ಆಗಿದೆ ಹಾಂ ನಾವೀಗ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂಥೇಳಿ ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸಿ ಸಹ ನ ಉದ್ದ ಕಂಡುಹಿಡಬಹುದು ಆದರೆ ನಾನಿಲ್ಲಿ ಈ ಬಿ ಅನ್ನುವುದು ವಿಕರ್ಣ ಆಗಿದೆ ಹಾಗೆ ಈ ಎಕ್ಸ್ ವೈ ಅನ್ನುವುದು ಅರವತ್ತೈದು ಡಿಗ್ರಿಗೆ ಆಗಿದೆ ಅಡ್ಜಸೆಂಟ್ ಆಗಿದೆ ಹಾಗಾಗಿ ಈ ಅಡ್ಜಸೆಂಟ್ ಮತ್ತು ನ ಸಂಬಂಧ ಇರುವಂತಹ ಟ್ರಿಗ್ನೊಮೆಟ್ರಿಕ್ ರೇಷಿಯೋವನ್ನು ಬಳಸಿ ಈ ಬೀನ ಬೆಲೆಯನ್ನು ಕಂಡುಹಿಡಿಯೋಕ್ಕೆ ಇಷ್ಟಪಡ್ತೇನೆ ಅಡ್ಜಸೆಂಟ್ ಮತ್ತು ಐಪೋಟೆನಿಸ್ಗಳ ಸಂಬಂಧವನ್ನು ನೀಡುವಂತಹ ರೇಷಿಯೋ ಅಂದರೆ ಅದು ಖ ಅಂದರೆ ಕೊಸೈನ್ ಈಸ್ ಅಡ್ಜಸೆಂಟ್ ಓವರ್ ಹೈಪೋಟನ್ನಿಸ್ ಅಂದರೆ ಖಾಸ್ ಸಿಕ್ಸ್ಟಿ ಫೈವ್ ಡಿಗ್ರಿ ಅನ್ನುವಂಥದ್ದು ಅಡ್ಜಸ್ಸಂಟ್ ಅಡ್ಜಸೆಂಟ್ ಅಂದರೆ ಪಾರ್ಶ್ವಬಾಹು ಅದು ಎಕ್ಸ್ ವೈ ಆಗಿದೆ ಡಿವೈಡೆಡ್ ಬೈ ಐಪೋಟನ್ ಯೂಸ್ ಅಂತ ಅಂದರೆ ವೈ ಡಬ್ಲ್ಯೂ ಅಥವಾ ಡಬ್ಲ್ಯು ವೈ ಆಗಿದೆ ಈಗ ಎಕ್ಸ್ ವೈನ ಬೆಲೆ ನಮಗೆ ಗೊತ್ತಿದೆ ಅದು ಐದು ಆಗಿದೆ ಇನ್ನು ವೈ ಡಬ್ಲ್ಯೂನ ಬೆಲೆ ಗೊತ್ತಿದೆ ಅದು ಬಿ ಆಗಿದೆ ಹಾಂ ಕಾಸ್ ಸಿಕ್ಸ್ಟಿ ಫೈವ್ ಡಿಗ್ರಿ ಅನ್ನುವಂಥದ್ದು ಐದು ಡಿವೈಡೆಡ್ ಬೈ ಬಿ ಗೆ ಸಮ ಆಗುತ್ತೆ ಈಗ ನಾನು ಬಿ ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಬಿ ಇಂದ ಗುಣಿಸ್ತಾ ಇದ್ದೇನೆ ಆಗ ನನಗೆ ದೊರಕುವಂಥದ್ದು ಬಿ ಇಂಟು ಕಾಸ್ ಸಿಕ್ಸ್ಟಿ ಫೈವ್ ಡಿಗ್ರಿ ಈಕ್ವಲ್ಸ್ ಐದು ದೊರಕ್ತಾ ಇದೆ ಯಾಕೆಂದ್ರೆ ಬಿ ಬಿ ಕ್ಯಾನ್ಸಲ್ ಆಯಿತು ಈಗ ಬಿ ಗೆ ಬಿಡಿಸುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿ ಕಾಸ್ ಅರವತ್ತೈದು ಡಿಗ್ರಿಯಿಂದ ಭಾಗಿಸ್ತಾ ಇದ್ದೇನೆ ಹಾಂ ಇಲ್ಲಿ ಕಾಸ್ ಅರವತ್ತೈದು ಡಿಗ್ರಿ ಕಾಸ್ ಅರವತ್ತೈದು ಡಿಗ್ರಿ ಕ್ಯಾನ್ಸಲ್ ಆಗಿ ನನಗೆ ಉಳ್ಕೊಳ್ತಾ ಇರುವಂಥದ್ದು ಬಿ ಆಗಿದೆ ಇನ್ನು ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಐದು ಡಿವೈಡೆಡ್ ಬೈ ಕಾಸ್ ಅರವತ್ತೈದು ಡಿಗ್ರಿ ಈ ಐದು ಡಿವೈಡೆಡ್ ಬೈ ಕಾಸ್ ಅರವತ್ತೈದು ಡಿಗ್ರಿಯ ಬೆಲೆಯನ್ನು ಕ್ಯಾಲ್ಕುಲೇಟರ್ ಸಹಾಯದಿಂದ ನಾವು ಲೆಕ್ಕ ಮಾಡಿದ್ವಿ ಅಂತ ಹೇಳಿದ್ರೆ ನನಗೆ ಹನ್ನೊಂದು ಪಾಯಿಂಟ್ ಎಂಟು ಮೂರು ಒಂದು ಇತ್ಯಾದಿ ಬರ್ತಾ ಇದೆ ಅದನ್ನು ಸಮೀಪದ ಬೆಲೆಗೆ ಅಂದಾಜಿಸಿದೆ ಅಂತ ಹೇಳಿದ್ರೆ ಆಗ ಬೀನ ಬೆಲೆ ಹನ್ನೊಂದು ಬಿಂದು ಎಂಟಕ್ಕೆ ಸಮ ಆಗ್ತಾ ಇದೆ ಈಗ ನಾವು ಏನ ಬೆಲೆಯನ್ನು ಕಂಡಿಡಿದ್ವಿ ಬಿನ ಬೆಲೆಯನ್ನು ಕಂಡು ಇನ್ನು ಉಳಿದಿರುವಂಥದ್ದು ಈ ಡಬ್ಲ್ಯು ಕೋನವನ್ನು ಕಂಡುಹಿಡಿಯುವಂಥದ್ದು ನಮಗೆ ಕೋನ ತ್ರಿಭುಜ ಅಂತ ಹೇಳಿದಾಗ ಅದರಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಮತ್ತೊಂದು ಕೋನ ಕೊಟ್ಟಿದ್ದಾರೆ ಅದು ಅರವತ್ತೈದು ಡಿಗ್ರಿ ಆಗಿದೆ ಇನ್ನು ನಾವು ಡಬ್ಲ್ಯು ಕೋನವನ್ನು ಕಂಡುಹಿಡಬೇಕಾಗಿದೆ ನಮಗೆ ಈಗ ಆಲ್ರೆಡಿ ಗೊತ್ತಿದೆ ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಅಂದರೆ ಕೋನ ಎಕ್ಸ್ ಪ್ಲಸ್ ಕೋನಾ ವೈ ಮತ್ತು ಕೋನ ಡಬ್ಲ್ಯು ಈ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ನಮಗೆ ಕೋನ ಡಬ್ಲ್ಯು ಗೊತ್ತಿಲ್ಲ ಅದನ್ನು ಹಾಗೆ ಬರೆದ್ಕೊಂಡ್ವಿ ಅಂತ ಹೇಳಿದ್ರೆ ಇನ್ನು ಕೋನಾ ಎಕ್ಸ್ ಅಂತ ಹೇಳಿದ್ರೆ ಅದು ತೊಂಬತ್ತು ಡಿಗ್ರಿ ಇನ್ನು ಕೋನ ವೈ ಅಂತ ಹೇಳಿದ್ರೆ ಅದು ಅರವತ್ತೈದು ಡಿಗ್ರಿ ಆಗಿದೆ ಈ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆಯಿತು ತೊಂಬತ್ತು ಪ್ಲಸ್ ಅರವತ್ತೈದು ಹೇಳಿದ್ರೆ ಅದು ನೂರ ಐವತ್ತೈದು ಡಿಗ್ರಿ ಪ್ಲಸ್ ಕೋನ ಡಬ್ಲ್ಯು ಈಕ್ವಲ್ಸ್ ನೂರ ಎಂಬತ್ತು ಆಯಿತು ಈಗ ಡಬ್ಲ್ಯು ಕೋನ ಎಷ್ಟು ಅಂತ ಹೇಳಿ ನೀವು ಈಗ ಆಲ್ರೆಡಿ ಅದನ್ನು ಲೆಕ್ಕಾಚಾರ ಮಾಡಿರ್ತೀರಿ ಸ್ವಲ್ಪ ಫಾಸ್ಟಾಗಿ ಥಿಂಕ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಕೋನ ಡಬ್ಲ್ಯೂಗೆ ಬಿಡಿಸುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿ ನೂರ ಐವತ್ತೈದು ಡಿಗ್ರಿಯನ್ನು ಕಳೀತಾ ಇದ್ದೀನಿ ಅಂದರೆ ಮೈನಸ್ ನೂರ ಐವತ್ತೈದು ಡಿಗ್ರಿಯನ್ನು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ನೂರ ಐವತ್ತೈದು ಮೈನಸ್ ನೂರ ಐವತ್ತೈದು ಕ್ಯಾನ್ಸಲ್ ಆಗಿ ನನಗೆ ಇರೋದು ಕೋನ ಡಬ್ಲ್ಯೂ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಐವತ್ತೈದು ಡಿಗ್ರಿ ಅಂತ ಹೇಳಿದ್ರೆ ಅದು ಇಪ್ಪತ್ತೈದು ಡಿಗ್ರಿ ಆಯಿತು ಡಬ್ಲ್ಯು ಕೋನದ ಅಳತೆ ಇಪ್ಪತ್ತೈದು ಡಿಗ್ರಿ ಆಗಿದೆ ಈ ರೀತಿಯಾಗಿ ನಾವು ಈ ಲಂಬಕೋನ ತ್ರಿಭುಜವನ್ನು ಬಿಡಿಸಿದ್ದೇವೆ ಹಾಗೂ ಏನ ಅಳತೆ ಬೀನ ಅಳತೆ ಮತ್ತು ಡಬ್ಲ್ಯು ಕೋನದ ಅಳತೆಯನ್ನು ಕಂಡುಹಿಡಿದಿದ್ದೇವೆ